ಪ್ರೀತಿ ಇಂದ ಪ್ರೀತಿ ಇಂದ ಜೊತೆ ಬರ್ತೀನಿ ಆಸ್ಪತ್ರೆಗ ಯಾಕೆ ನೀಲು ಯಾಕೆ ಅಂದ್ರೆ ಆಸ್ಪತ್ರೆ ನೀವು ಒಬ್ಬರೇ ಹೋಗ್ತಿದ್ರಲ್ಲ ಅದಕ್ಕೆ ಒಬ್ಬಳೇ ಹೋದ್ರೆ ಆಸ್ಪತ್ರೆ ಬಾಗ್ಲು ತೆರೆಯಲ್ಲ ಅಂತಾರ ತೇಜು ಯಾಕೆ ಬಚ್ಚೆ ಗುಲಾಬಿ ವಿಷಯದಲ್ಲಿ ನಮ್ಮನ್ನು ಸಂಪೂರ್ಣ ಹೊರಗಿಟ್ಟಿದ್ಯಾ ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಏನು ಹೇಳ್ತಿಲ್ವಲ್ಲ ಟೆನ್ಷನ್ ಆಗ್ತಿದೆ ಅದಕ್ಕೆ ಈ ಕಡೆ ಅಮ್ಮನನ್ನ ನೋಡ್ಕೋಬೇಕಾ ಆ ಕಡೆ ನಿಮ್ಮನ್ನ ನೋಡ್ಕೋಬೇಕಾ ನನಗೆ ಒಂದು ಅರ್ಥ ಆಗ್ತಿಲ್ಲ ನೀವೆಲ್ಲ ಅಮ್ಮನನ್ನ ನೋಡ್ಕೊಳ್ಳಿ ನಾನು ಅಮ್ಮ ಹೆಂಡತಿ ಗುಲಾಬಿನ ನೋಡ್ಕೋತೀನಿ ನೆನ್ನೆ ಮೊನ್ನೆ ಬಂದಿರೋ ಗುಲಾಬಿ ಅದು ಹೇಗೆ ಅಮ್ಮ ಹೆಂಡತಿ ಆಗಿಬಿಡ್ತಾಳೆ ಅವಳು ಹೇಳಿದ್ರೆ ನಾವೆಲ್ಲ ಒಪ್ಪಿಕೊಂಡು ಬಿಡಬೇಕಾ ಗುಲಾಬಿ ಅಮ್ಮ ಹೆಂಡತಿ ಅನ್ನೋದನ್ನ ನಿರ್ಧಾರ ಮಾಡಬೇಕಾದವರು ನಾವಲ್ಲ ಹಂಸದೇವಿ ಆಂಟಿ ನೋಡು ನೀನ್ ಮಾತಾಡ್ತಿದ್ರೆ ಈ ಶಮಿಕ ಹೇಗೆ ವ್ಯಂಗ್ಯವಾಗಿ ನಕ್ತಿದಾಳೆ ಅಂತ ನನ್ನ ಜೀವನ ಹಾಳು ಮಾಡೋದಕ್ಕೆ ಇನ್ನೂ ಇವಳು ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳನ್ನು ಇಟ್ಟಿದಾಳೋ ಏನೋ ಹಂಸದೇವಿ ಅಂಟಿನ ಈ ಶಮಿಕ ಬುಕ್ ಮಾಡಿರಲ್ಲ ಅಂತ್ಯ ನೀಲು ಅವೆಲ್ಲ ನೋಡ್ಕೊಳ್ಳೋಕೆ ಮನೆಯಲ್ಲಿ ದೊಡ್ಡವರು ಅಂತ ನಾವು ಇಲ್ವ ಪಚ್ಚೆ ದೊಡ್ಡವರು ಅಂತ ನೀವೆಲ್ಲ ಇದ್ದೀರಾ ಚಿಕ್ಕಮ್ಮಾಜಿ ಆದ್ರೂ ನನ್ನ ಲೈಫ್ನಲ್ಲಿ ನಿಮ್ಗಳು ಮೀರಿಸಿ ದೊಡ್ಡ ದೊಡ್ಡ ವಿಷಯಗಳೇ ನಡೀತಾ ಇದೆಯಲ್ಲ ಸೂತ್ರಧಾರಿಗಳು ನಮ್ಮನೇನೆ ಇದ್ದಾರಲ್ಲ ನೀವು ದೊಡ್ಡವರು ಅಂತ ಅನ್ಸ್ಕೊಂಡರೋ ಯಾರಾದರೂ ಏನಾದರೂ ತಡೆಯಕ್ಕಾಯ್ತಾ ಅದಕ್ಕೆ ಈ ಶಮಿಕಾಯಿಂದ ಮತ್ತೇನಾದರೂ ತೊಂದರೆ ಆಯ್ತಾ ಹೇಳಿ ಈಗಲೂ ತಲೆ ತೆಗೆದು ಬಿಡ್ತೀನಿ ಶಮಿಕಾಗೆ ಅವಳ ಪಾಡಿಗೆ ಬಾಯಿ ಮುಚ್ಚಿಕೊಂಡು ಇರೋಕೆ ಹೇಳಿ ತೇಜು ಆಸ್ಪತ್ರೆ ವಿಷಯಕ್ಕೆ ಅವಳೇನಾದರೂ ಮಧ್ಯೆ ಬಂದರೆ ನಾನೇ ಅವಳನ್ನ ಮನೆಯಿಂದ ಹೊರಗೆ ಕಳಿಸ್ತೀನಿ ಹಾಗೆಲ್ಲ ಮನೆ ಬಿಟ್ಟು ಕಳ್ಸಕ್ಕೆ ನಾನೇ ನಿನ್ನ ಮನೆ ಆಳಲ್ಲ ನನಗೂ ಸಮಾಜದಲ್ಲಿ ಅಮ್ಮಾಜಿ ಮನೆ ಸೊಸೆ ಅನ್ನೋ ಸ್ಥಾನಮಾನ ಇದೆ ಕಂಪನಿಯಲ್ಲಿ ಶೇರ್ಸ್ ಇದೆ ಈ ಮನೆ ಆಸ್ತಿಗೆ ನಾನು ಪಾಲ್ದಾರಳು ಹಾಗೆಲ್ಲ ಅಷ್ಟು ಸುಲಭವಾಗಿ ನೀನ್ ನನ್ನನ್ನ ಇಟ್ಟಾಡ್ಸೋಕೆ ಆಗಲ್ಲ ನಿನ್ನನ್ನ ಇಟ್ಟಾಡ್ಸೋಕೆ ಆಗದೇ ಇರಬಹುದು ಆದ್ರೆ ಆ ದೇವರು ಅಂತ ಇದನಲ್ಲ ನಿನ್ನನ್ನ ನೋಡ್ಕೊಂಡೆ ನೋಡ್ಕೋತಾರೆ ಕಣ್ಣೀರು ಶಾಪ ನಿನಗೆ ತಟ್ಟ ತಟ್ಟತ್ತೆ Thank you.
ವಿಷಯ ಏನು ಅಂತ ಹೇಳಿ ಪ್ಲೀಸ್. ಹಲೋ, ಹೌದಾ? ಪ್ರಜ್ಞೆ ಬಂತ, ನಾನು ಈಗಲೇ ಬರ್ತೀನಿ. ಗುಲಾಬಿಗೆ ಪ್ರಜ್ಞೆ ಬಂತ. ಬಾ ಪಚ್ಚೆ, ನೀನ್ ಒಬ್ಳೆ ಒದ್ದಾಡಿ ಸಾಕು, ಇನ್ನೆಲ್ಲ ಅವಳ ಆಸ್ಪತ್ರೆ ನಾನ್ ನೋಡ್ಕೋತೀನಿ. ಹೌದು ಅದಕ್ಕೆ, ನೀನು ನಡಿ ಆಸ್ಪತ್ರೆ ಹೋಗೋಣ. ಬೇಡ, ಇದು ನನ್ನ ಸ್ವಂತ ವಿಷಯ, ಇದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಗುಲಾಬಿ ವಿಷಯಕ್ಕೆ ನಮ್ಮನ್ನ ದೂರ ಮಾಡ್ತಿದ್ಯಾ ಪಚ್ಚೆ? ಅರ್ಥ ಮಾಡ್ಕೊ ನೀಲು, ನಿಮ್ಗಳನ್ನ ದೂರ ಇಡ್ತಾ ಇಲ್ಲ, ದುಷ್ಟರನ್ನ ದೂರ ಇಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಯಾವ ಆಸ್ಪತ್ರೆಗೆ ಹೋಗ್ತಾ ಇದ್ದೆ, ಆ ಹಾಸ್ಪಿಟಲ್ ಏನ್ ನಡೀತಿದೆ ಅಂತ ನಿಮಗೆ ಯಾರಿಗಾರು ಗೊತ್ತಾ? ಆದ್ರೆ ಈ ಶ್ರಮಿಕಗೆ ಮಾತ್ರ ಗೊತ್ತು. ಹೇಗೆ? ಗುಲಾಬಿನ ಹುಡ್ಕೊಂಡು ಈ ಶ್ರಮಿಕ ಊರಲ್ಲಿರೋ ಎಲ್ಲ ಆಸ್ಪತ್ರೆಗಳನ್ನ ತಿರುಗ್ಲಿಲ್ವಾ ಕೇಳಿ? ಗುಲಾಬಿ ಸಿಕ್ಕಿದ ತಕ್ಷಣ ಪ್ರಭಾಮಣಿ ಆಂಟಿಗೆ ಇನ್ಫಾರ್ಮ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಅಲ್ವಾ ಶಮಿಕ? ದಿನಕ್ಕದ್ ಫೋನ್ ಕಾಲ್ಸ್, ದಿನಕ್ಕೆ ಎರಡು ಬಾರಿ ಆಸ್ಪತ್ರೆಗಳಿಗೆ ವಿಸಿಟ್. ಯಾಕ್ ಶಮಿಕ, ಗುಲಾಬಿ ನಿಂಗಿನ್ನು ಸಿಕ್ಕಿಲ್ಲ ಅಲ್ವಾ? ಗುಲಾಬಿನ ಹುಡ್ಕೊಂಡು ಆಗ್ಲೇ ಆಸ್ಪತ್ರೆವರೆಗೂ ಸವಾರಿ ಹೊರಟ್ಬಿಟ್ಟೆ ಶಮಿಕ. ಅದಕ್ಕೆ ಮಾತಕ್ಕೆ ಮರ್ಯಾದೆ ಕೊಡ್ಕೊಂಡು ನಾವೆಲ್ಲ ಮನೆಯಲ್ಲೇ ಬಿದ್ದಿಲ್ವಾ? ನಿಂದೇನಲ್ಲಿ ತಲೆ ಹಾಟೆ? ಅದಕ್ಕೆ ಇವಳೇನಾದ್ರೂ ಆಸ್ಪತ್ರೆಗೆ ಕಿತಾಪತ್ತೆ ಮಾಡಿಲ್ಲ ಮಾಡಪ್ಪ? ನಾನ್ ಬಿಟ್ರೆ ತಾನೆ ಗುಲಾಬಿನ ಆಸ್ಪತ್ರೆ ಕರ್ಕೊಂಡು ಹೋದಾಗ್ಲೇ ಮುಂದಾಲೋಚನೆ ಮಾಡಿ ಈ ಮನೆಯಿಂದ ಯಾರು ಆಸ್ಪತ್ರೆಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಮುಖ್ಯವಾಗಿ ಗುಲಾಬಿ ಹೆಸರನ್ನ ಆಸ್ಪತ್ರೆಯಲ್ಲಿ ಬದಲಾಯಿಸ್ಬಿಟ್ಟೆ. ಆ ವಿಷಯ ಗೊತ್ತಿಲ್ಲದೆ ಈ ಶಮಿಕ ಪ್ರತಿದಿನ ಆಸ್ಪತ್ರೆಗಳಿಗೆ ರೌಂಡ್ ಹೊಡಿತಿದ್ದಾಳೆ. ಸದ್ಯ ಗುಲಾಬಿಗೆ ಈಗ ಪ್ರಜ್ಞೆ ಬಂದಿದೆ, ನನ್ನ ಜವಾಬ್ದಾರಿ ಅರ್ಧ ಮುಗೀತು. ಗುಲಾಬಿಗೆ ಪ್ರಜ್ಞೆ ಹೋಗಿದ್ದಾಗ್ಲೆ ಆಸ್ಪತ್ರೆಯಲ್ಲಿ ಅವಳ ಕತೆ ಮುಗಿಸ್ಕೋಣ ಅಂತ ಯೋಚನೆ ಮಾಡಿದ್ದೆ ಶಮಿಕ. ಪಚ್ಚೆ ಒಬ್ಳೆ ಒದ್ದಾಡ್ತಿದ್ದಾಳೆ, ಏನೋ ಹೆಲ್ಪ್ ಮಾಡೋಣ ಅಂತ ಹೋದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಲ್ಲ ತೇಜು. ನಾನ್ ಏನಾದ್ರೂ ನಂಗೆ ಹೆಲ್ಪ್ ಕೇಳಿದ್ನ? ಇಷ್ಟಕ್ಕೂ ಹೆಲ್ಪ್ ಮಾಡಕ್ಕೆ ಈ ಮನೇಲಿ ಇವರೆಲ್ಲ ಇಲ್ವಾ? ಸಾಕಾಗಿದೆ ತೇಜು, ಆ ಬಿದಿ ನನ್ ಲೈಫ್ ನಲ್ಲಿ ಆಡ್ತಿರೋ ಆಟ, ಆ ಬಿದಿಗಿಂತ ಕ್ರೂರವಾಗಿ ಶಮಿಕ ಆಡ್ತಿರೋ ಆಟ. ಇಷ್ಟ ಮೇಲೂ ಆಸ್ಪತ್ರೆಯಲ್ಲಿ ಗುಲಾಬಿನ ಕಾಪಾಡ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಇದು ಮಧ್ಯ ನನ್ನ ಲೈಫ್ ಎಲ್ಲಿದೆ ತೇಜು, ಇದು ಎಲ್ಲಿದೆ? ಒಂದು ಜೀವ ಕಾಪಾಡಕ್ಕೆ ನನ್ನ ಜೀವನನೇ ಬಲಿ ಕೊಡ್ಬೇಕಾಗಿದೆಯಲ್ಲ. ಗುಲಾಬಿ ಯಾರು, ನಿನಗೇನ್ ಸಂಬಂಧ ಅಂತ ಆಸ್ಪತ್ರೆಲ್ ಕೇಳ್ತಾರೆ? ಗೊತ್ತಿಲ್ಲ ಅಂದ್ರೆ ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಅಡ್ಮಿಟ್ ಮಾಡ್ಕೋತೀವಿ ಅಂತಾರೆ. ನನಗ್ ಬೇಕೋ ಬೇಡವೋ ಅನಿವಾರ್ಯವಾಗಿ ಗುಲಾಬಿ ನನ್ನ ತಂಗಿ ಅಂತ ಬರ್ಕೊಟ್ಟೆ. ಗುಲಾಬಿಗೆ ಅರ್ಜೆಂಟ್ ರಕ್ತ ಬೇಕು ಅಂದ್ರು, ರಕ್ತ ಕೊಟ್ಟೆ, ನನ್ ಅದೃಷ್ಟ ಕೊಟ್ಟೆ, ನನ್ ಹಣ ಬರ ಕೊಟ್ಟೆ, ನನ್ ರಕ್ತ ಕೊಟ್ಟೆ, ಕಡೆಗೆ ನನ್ನ ಅಮ್ಮನ ಬಿಟ್ಕೊಟ್ಟೆ. ಇಷ್ಟೆಲ್ಲ ಕಷ್ಟಪಟ್ಟು ನೋವು ನುಂಗಿ ನಾನ್ ಮಾಡ್ತಿರೋದು ನನ್ನ ಅಮ್ಮ ಚೆನ್ನಾಗಿರ್ಲಿ ಅಂತ. ಅದಕ್ಕೆ ಈ ಶಮಿಕ ಕಲ್ಲಾಕೋಕ್ ಬಂದ್ರೆ ಆಸ್ಪತ್ರೆಯಲ್ಲಿ ಗುಲಾಬಿ ಬದಲು ಶಮಿಕ ಇರ್ತಾಳಷ್ಟೇ. ಅಷ್ಟು ಮಾಡು, ಪುಣ್ಯ ಬರುತ್ತೆ ನಿನ್ಗೆ. ಅದಕ್ಕೆ ಆಸ್ಪತ್ರೆಗೆ ನಮ್ಮನ್ನೆಲ್ಲ ನೀವ್ ಯಾಕೆ ಅವಾಯ್ಡ್ ಮಾಡ್ತಿದ್ರಿ ಅಂತ ನನಗೆ ಈಗ ಅರ್ಥ ಆಯ್ತು. ಶಮಿಕ ಆಸ್ಪತ್ರೆ ಕಡೆ ತಲೆನೂ ಹಾಕ್ಬಾರ್ದು, ಹಾಗೆ ನಾನ್ ನೋಡ್ಕೋತೀನಿ.
ಇನ್ನೊಂದು ಆಸ್ಪತ್ರೆ ನಿಮ್ಮ ಜೊತೆ ನಾವು ಬರ್ತೀವಿ. ಬೇಡ, ಈಗಲೇ ಬೇಡ ಅಂತಾನೆ ಹೇಳ್ತೀನಿ. ಮಾವಯ್ಯ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಮೊದ್ಲೇ ಅವ್ರಿಗೆ ಹುಷಾರಿಲ್ಲ, ಗುಲಾಬಿ ವಿಷಯನ ಅವರಿಂದ ಮುಚ್ಚಿಟ್ಟಿದ್ದೀನಿ. ನೀವೆಲ್ಲ ಆಸ್ಪತ್ರೆಗೆ ಬಂದು ನಿಮ್ಮನ್ನ ಅವ್ರು ನೋಡ್ಬಿಟ್ರೆ ಪ್ರತಿಯೊಬ್ರು ಒಂದೊಂದ್ ತರ ಸುಳ್ಳು ಹೇಳ್ಬೇಕಾಗತ್ತೆ. ಬೇಡ, ನನ್ ನೋವನ್ನ ನಾನೇ ಅನ್ಭವಿಸ್ತೀನಿ. ನಿಮ್ ಮಾತನ್ನ ಕೇಳು ಪ್ಲೀಸ್. ಆ ದೇವ್ರೇ ನಮ್ಗಳ ಮಾತುಗಳನ್ನ ಕೇಳಿಸ್ಕೊತಿಲ್ವಲ್ಲ ನೀನು. ಸಮಿತಾ, ಗುಲಾಬಿಗೆ ಪ್ರಜ್ಞೆ ಬಂದಿದೆ, ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಡ್ಬೇಕಾ? ಯಾರನ್ನ ಕರ್ಕೊಂಡ್ ಬರ್ತೀಯ ಕರ್ಕೊಂಡ ಬಾ, ಆದ್ರೆ ಗುಲಾಬಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ಅಂತ ಮಾತ್ರ ನೆನ್ಪಿರ್ಲಿ. ಆದ್ರೆ ನನ್ ಲೈಫ್ ನಲ್ಲಿ ನೀನು ತುಂಬಾ ಆಟ ಆಗ್ಬಿಟ್ಟಿದ್ಯಾ, ನೀನು ತುಂಬಾ ಅನ್ಭವಿಸ್ತೀಯ ಶಮಿಕ, ತುಂಬಾ ಅನ್ಭವಿಸ್ತೀಯ. ನನ್ ಲೈಫ್ ನಲ್ಲಿ ನೀನು ತುಂಬಾ ಆಟ ಆಗ್ಬಿಟ್ಟಿದ್ಯಾ, ಇದಕ್ಕೆ ನೀನು ತುಂಬಾ ಅನ್ಭವಿಸ್ತೀಯ ಶಮಿಕ, ತುಂಬಾ ಅನ್ಭವಿಸ್ತೀಯ. ಪ್ರೀತಿಯಿಂದ ಪ್ರೀತಿಯಿಂದ ಉಮೇಶ ನೋಡುದ್ಯಾ, ಇಷ್ಟೊಂದು ಖುಷಿಯಾಗಿದ್ದೀರಾ? ನಾನು ಬ್ಯಾಂಕ್ ಹೋಗ್ತಾ ಇದೀನಿ ಕಣೋ, ನನ್ನ ಅದೃಷ್ಟದ ಅಕೌಂಟ್ ಓಪನ್ ಮಾಡ್ತಿದ್ದೀನಿ. ಅದೃಷ್ಟನಾ? ಸೀನಜ್ಜ, ನನ್ ಬಗ್ಗೆ ಏನೇನೋ ಡೈರಿನಲ್ಲಿ ಬರೆದು ಪೊಲೀಸ್ನವ್ರಿಗೆ ತಲುಪ್ಸೋದಕ್ಕೆ ಅಮೈಗೆ ಹೇಳಿದ್ದ. ಆದ್ರೆ ಪಾಪ ಮಾರನೇ ದಿನ ಅಮೈ ತಲೆಗೆ ಏಟ್ ಬಿದ್ದು ಅಮೈಗೆ ನೆನಪಿನ ಶಕ್ತಿನೇ ಹೊರಟೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ನನ್ನನ್ನು ಜೈಲ್ಗೆ ಹಾಕೋದಕ್ಕೆ ಆ ಶಮಾನು ಒದ್ದಾಡ್ತಾನೇ ಇದ್ಲು. ನನ್ನ ಅದೃಷ್ಟ ನೋಡು, ಸೀನಜ್ಜ ಕೊಟ್ಟಿದ್ ಲಾಕರ್ ಕೀ ಈಗ ನನ್ ಕೈ ಸಿಕ್ಕಿದೆ. ಈಗೋಗ ಹಾಕ್ ಬರ್ತೀನಿ, ಸರಸ್ವತ ಮುಂಗೇಳಿ ಸಿಹಿ ಅಡಿಗೆ ಮಾಡಿಸು, ಸೆಲೆಬ್ರೇಟ್ ಮಾಡೋಣ ಸರಿನಾ? ಅಂತೂ ಇಂತೂ ನಿಮ್ಮಿಬ್ರು ಮುಖ ಇವಾಗ ಸ್ವಲ್ಪ ಗೆಲುವಾಗಿದೆ ಚಿಕ್ಕ ಮಾಜಿ. ಇದ್ದಿದ್ರಲ್ಲೇ ಸ್ವಲ್ಪ ಒಳ್ಳೆ ವಿಷಯಗಳು ನಡೀತಾ ಇವೆಯಲ್ಲ, ಅದಕ್ಕೆ ಮನಸ್ಸಿಗೆ ಏನೋ ನೆಮ್ಮದಿ. ಬೇಬಿ, ನಮ್ಮ ಮನೆ ದೇವೇಂದ್ರನ ಅರಮನೆ ಇದ್ದಂಗಿತ್ತು. ಶಮಿಕಾ ಯಾವ ಗಳಿಗೆಯಲ್ಲಿ ಕಾಲಿಟ್ಲೋ ಇಡೀ ಮನೆ ಪೂರ್ತಿ ಬದಲಾಗೋಯ್ತು. ಮನುಷ್ಯ ಸುಖವಾಗಿರೋದಕ್ಕೆ ಎಷ್ಟು ಕೋಟಿ ಬೇಕು ಹೇಳು? 5, 10, 20 ಕೋಟಿನೇ ಇಟ್ಕೊಳವ, ಮಿಕ್ಕಿದ್ದು ಎಷ್ಟು ಖರ್ಚು ಮಾಡಿದ್ರು ಕರಗುವುದೇ ಇಲ್ಲ. ಆಗ ಕಾಸು ಅನ್ನೋದು ಹೊಟ್ಟೆ ಪಾಡಾಗುವುದಿಲ್ಲ, ಕಣ್ಪಾಡಾಯ್ತದೆ. ಕಣ್ಪಾಡು ಅಂದ್ರೆ ದುಡ್ಡು ಜಾಸ್ತಿ ಬಂದ್ರೆ ಕಣ್ಣು ಹಸಿವು ಜಾಸ್ತಿ ಆಗತ್ತೆ. ಕಂಡ್ಲ ಕಂಡದ್ದೆಲ್ಲ ತಗಬೇಕು ಅನ್ನೋ ದುರಾಸೆ ಬಂದ್ಬಿಡ್ತದೆ. ಶಮಿಕನ್ಗೆ ಆಗಿರೋದು ಅದೇ. ಕಡೆಗೊಂದಿನ ಕಣ್ಣು ಕಂಡಿದ್ದೆಲ್ಲ ತಗೊಂಡಿದ್ದು ಅರ್ಗೊಲ್ಲ, ಕೈಲಿರೋ ಕಾಸು ಕರ್ಗೊಲ್ಲ, ಎಲ್ಲ ಕಾಸನ್ನು ತಿನ್ನೋಕಾಗದೆ ಎಲ್ಲ ಆಸ್ತಿನೂ ಕಂಡವ್ರಿಗೆ ಬಿಟ್ಟು ನೆಗೆದು ಬಿದ್ದೋಗ್ತಾರೆ. ನೀವೀಗ ಶಮಿಕನ್ ಜೊತೆಗೆ ಪ್ರಭಾಮಣಿ ಆಂಟಿ ಕತೆನೂ ಹೇಳ್ತಿದ್ದೀರಾ? ಚಿಕ್ಕಪ್ಪಾಜಿ, ಇನ್ಮೇಲೆ ಮನೆ ಹಿರಿಸೋಸೆ ನಾನೇ ಅಂತ ಅನೌನ್ಸ್ ಮಾಡ್ಬಿಡಿ, ನಾನೇ ಇಡೀ ಫ್ಯಾಮಿಲಿ ವ್ಯವಹಾರಗಳನ್ನ ನೋಡ್ಕೋತೀನಿ.
ಇನ್ನೊಂದ್ಸಾರಿ ಈ ಶಮೀಕ, ಈ ಪ್ರಭಾಮಣಿ, ಈ ಗುಲಾಬಿ ಕತೆಗಳು ಯಾವುದು ನಮ್ಮನೆ ಹೊಸದು ತುಳಿದರ ಹಾಗೆ ನೋಡ್ಕೋತೀನಿ. ನಾವಿಬ್ರು ಅದೇ ಯೋಚನೆ ಮಾಡಿದೀವಿ ಮಗಳೇ. ಮಕ್ಕಳು ಅಧಿಕಾರ ಕೈಗೆ ತಕೊಂಡ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಈಗ ನೋಡಿ, ನಾವು ಮಕ್ಕಳು ಮಾಡಿದ ಕೆಲಸದಿಂದ ನೀವು ಇನ್ನು ಮುಂದೆ ನೆಮ್ಮದಿಯಾಗಿರ್ತೀರ. ನೀಲ, ಶಮೀಕಗೆ ಸಖತ್ತಾಗಿ ಬಲೆ ಬೀಸಿದೀವಿ. ಇಷ್ಟು ದಿನ ಅವಳು ನಮ್ಮ ಕಣ್ಣಿಗೆ ಮಣ್ಣಿರ್ತಿದ್ಲಲ್ವಾ, ಈಗ ಅವಳ ಪರ್ಮನೆಂಟ್ ಆಗಿ ಮಣ್ಣಲ್ಲಿ ಊತಾಗ್ತಾ ಇವನೆ. ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದೀವಿ. ಪ್ರಬಲ್ ಆಫರ್ ಕೀ ತೆಗೆದ ಬ್ಯಾಂಕ್ ಹೋದ್ರೆ ಶಮೀಕಗೆ ಕೀ ನೀನ್ ತಾನೆ ಕೊಟ್ಟಿರೋದು ಅಂತ ಹಿಡ್ಕೋತೀವಿ. ಹಿಡ್ಕೊಂಡು ಜಾರ್ಸ್ ಓದಿತೀನಿ. ಅವಳು ರೆಡ್ ಹ್ಯಾಂಡ್ ಆಗಿ ಸಿಗಕಳ್ಳಿ ಅಂತ ಕಾಯ್ತಾ ಇವನೆ. ಈಗ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಕಳ್ಸೆ ಕಳಿಸ್ತೀನಿ. ಆದ್ರೆ ನಿಮ್ದು ಅದೃಷ್ಟ, ಶಮೀಕ ಈ ಬಾರಿನೂ ಮನೆ ಬಿಟ್ಟು ಹೋಗಲ್ಲ ಚಿಕ್ಕಪ್ಪಾಜಿ. ಲಾಕರ್ ಕೀನಾ? ಹಾಗಂದ್ರೆ ಏನು? ಪ್ರಭಾಮಣಿ ಆಂಟಿನಾ? ಅವ್ರು ಯಾರು? ಅವ್ರಿಗೆ ಕೀ ಕೊಟ್ಟು ಮನೆ ಹಾಳು ಕೆಲ್ಸ ನಾನ್ಯಾಕೆ ಮಾಡ್ಲಿ ಅಮ್ಮಾಜಿ ಅಂತ ಖಂಡಿತ ರೈಲ್ ಬಿಡ್ತಾಳೆ. ಇಷ್ಟ್ರ ಮೇಲೆ ದೇಶದಲ್ಲಿರೋ ಎಲ್ಲಾ ದೇವ್ರಗಳ ಮೇಲೆ ಆಣೆ ಹಾಕ್ತಾಳೆ. ಕಡೆಗೆ ಮಾತಾಡಿ ಮಾತಾಡಿ ನಿಮ್ಮೆಲ್ಲರೂ ಬಾಯಿನೂ ಯಶಸ್ವಿಯಾಗಿ ಮುಚ್ಚಿಸಿ ಪರ್ಮನೆಂಟ್ ಆಗಿ ಇಲ್ಲೇ ತಳ ಊರ್ತಾಳೆ. ಮನೆ ಹಿರಿ ಸೊಸೆ ಒಂದು ಸೂಪರ್ ಐಡಿಯಾ ಕೊಡ್ತಾಳೆ. ಕೇಳೋಕೆ ನೀವೆಲ್ಲ ರೆಡಿನಾ ಚಿಕ್ಕಪ್ಪಾಜಿ? ಯಾವಾಗ್ಲೂ ನಮ್ ಕಣ್ಣೆದ್ರಿಗೆ ತಪ್ಪು ಮಾಡದೆ ಇದ್ದವರು ತಪ್ಪಿಸ್ಕೊಳಕ್ಕೆ ಸಾವಿರ ನೆಪ ಹೇಳ್ತಾರೆ. ಅದಕ್ಕೆ ಶಮೀಕಾ ತರದವರು ನಮ್ ಕಣ್ಣೆದ್ರಿಗೆ ತಪ್ಪು ಮಾಡೋ ತರ ಏನಾದ್ರೂ ಐಡಿಯಾ ಮಾಡ್ಬೇಕು. ಓಹೋ, ಶಮೀಕಾ ಕಣ್ಣೆದ್ರಿಗೆ ತಪ್ಪು ಮಾಡಿ ಸಿಕ್ಕಾಕಳದ ಕಿಲಾಡಿ ಕಣಮ್ಮ. ಅವಳು ಕಿಲಾಡಿ? ಅವಳು ಕಿಲಾಡಿ ಅಂದ್ರೆ ನಾನ್ ಜಗತ್ ಕಿಲಾಡಿ ಚಿಕ್ಕಪ್ಪಾಜಿ. ನಾನೊಂದ್ ಕೆಲ್ಸ ಹೇಳ್ತೀನಿ, ಬೇಬಿನೇ ಅದನ್ನ ನಡ್ಸ್ಕೊಡ್ಬೇಕು. ಇಷ್ಟು ದಿನ ತೇಜು ಹತ್ರ ನನ್ ಒಳ್ಳೆವಳಾಗ್ಬೇಕು ಅಂತಿದ್ದೆ. ನೀನ್ ನನ್ನನ್ನ ಒಳ್ಳೆವಳು ಅಂತ ಒಪ್ಕೋತೀಯ ಅಂದ್ರೆ ನೀನ್ ಹೇಳ್ದಾಗೆ ನಾನ್ ಕೇಳೋ ಕ್ರೆಡಿ ನಿಲ್ಲು. ಈಗಾಗ್ಲೇ ಶಮೀಕ ಪ್ರಭಾಮಣಿ ಆಂಟಿಗೆ ಡೂಪ್ಲಿಕೇಟ್ ಕೀ ಕೊಟ್ಟಿದ್ದಾಳೆ. ನಿಮ್ ಇನ್ಫಾರ್ಮೇಶನ್ ಪ್ರಕಾರ ಪ್ರಭಾಮಣಿ ಆಂಟಿ ಇವತ್ತು ಬ್ಯಾಂಕ್ ಹೋಗಿದ್ದಾರೆ, ಹೌದಾ? ಡೂಪ್ಲಿಕೇಟ್ ಕೀ ಸಿಕ್ಕಿದ್ರೆ ಆಂಟಿ ಶಮೀಕನ್ ಸುಮ್ನೆ ಬಿಡ್ತಾರಾ? ಸಾಕಾತ ಉಗಿತಾರೆ. ಆಮೇಲೆ ಶಮೀಕ ಅತ್ಕೊಂಡು ಹಾಗಾದ್ರೆ ಒರಿಜಿನಲ್ ಕೀ ಎಲ್ಲಿ ಅಂತ ಹುಡ್ಕೊಂಡು ಬಂದೇ ಬರ್ತಾಳೆ. ಆಗ ಈ ಬೇಬಿ ಶಮೀಕಗೆ ದಾರಿ ತಪ್ಪಿಸಿ ಒರಿಜಿನಲ್ ಕೀ ತೊಲೆ ಮೇಲೆ ಇನ್ನೊಂದ್ ಮೂಲೆಯಲ್ಲಿದೆ, ಅಮ್ಮ ಹತ್ರ ನಾನೇ ಬಾಯಿ ಬಿಡಿಸ್ತೆ ಅಂತ ಹೇಳ್ಬೇಕು. ಹೇಳ್ತೀಯ ಬೇಬಿ? ಆಗ ಶಮೀಕ ಹಸಿದಿರು ನಾಯಿ ತರ ತೊಲೆ ಮೇಲೆ ಹೇಗಿರ್ತಾಳೆ. ಅಲ್ಲಿಗೆ ಶಮೀಕ ಏಣ ಸಂಪೂರ್ಣ. ಆಟಕ್ಕೆ ಪಚ್ಚೆ ಹಿರಿ ಸೊಸೆ, ಲೆಕ್ಕಕ್ಕೆ ನೀನ್ ಹಿರಿ ಸೊಸೆ. ಎಲ್ಲ ಸರಿ, ಗುಲಾಬಿನ ಯಾವ ಲೆಕ್ಕಕ್ಕೆ ಸೇರಿಸೋಣ? ಪ್ರೀತಿಯಿಂದ ಪ್ರೀತಿಯಿಂದ ಹಾಂ, ನಿಮ್ಮ ಹುಡುಗಿ ಹೆಸರೇನು? ರತ್ನ. ಸ್ವಲ್ಪ ಡಿಟೇಲ್ಸ್ ಕೊಡಿ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಡಾಕ್ಟರ್? ಅವಳ ತಲೆ ಮತ್ತು ಹೊಟ್ಟೆಗೆ ಬಲವಾದ ಏಟು ಬಿದ್ದಿದೆ. ಈ ರಿಪೋರ್ಟ್ ನೋಡಿದ್ರೆ ಅವಳು ಗುಡ್ಡದಿಂದ ಜಾರಿ ಬಿದ್ದಾಗೆ ಇಲ್ಲ. ವೈದ್ಯರು ಮತ್ತು ದೇವರ ಹತ್ರ ನಿಮಗೆ ಸತ್ಯ ಹೇಳಬೇಕೆಂದು ಗೊತ್ತಿದೆಯಲ್ಲ, ಹೇಳಿ ರತ್ನಗೆ ಏನಾಯ್ತು? ಐ ಆಮ್ ಸಾರಿ ಡಾಕ್ಟರ್, ಅವಳಿಗೆ ಯಾರ ಕಡೆಯಿಂದ ತೊಂದರೆ ಆಗಬಾರ್ದು ಅಂತ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ, ಸಾರಿ. ಪರಿಸ್ಥಿತಿ, ಅದರಲ್ಲೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗುತ್ತೆ, ಹೇಳಿ. ರತ್ನನ್ ಕೊಲ್ಲಕ್ಕೆ ಅಂತ ಯಾರೋ ಒಬ್ಬ ಟ್ರೈ ಮಾಡ್ದ, ಹೊಡೆದಾಟದಲ್ಲಿ ಅವಳು ಪ್ರಜ್ಞೆ ತಪ್ಪಿದ್ಲು. ನನ್ನ ಗೆಸ್ಸಿಂಗ್ ಸರಿಯಾಗಿ ಇದೆ, ಯಾರೋ ಒಬ್ಬ ಅಸಾಮಿ ಕಬ್ಬಿಣದಂತ ಕೈಯಿಂದ ಅವಳ ತಲೆಗೆ ಸರಿಯಾಗಿ ಕುದ್ದಿದ್ದಾನೆ, ಅವಳ ತಲೆಗೆ ಏಟು ಬಿದ್ದಿದೆ. ಅದು ಬಿಡಿ, ತಕ್ಷಣ ವಾಸಿಯಾಗುತ್ತೆ. ಆದರೆ ಅವಳ ಹೊಟ್ಟೆಗೆ ಬಲವಾದ ಹೊಡೆತ ಬಿದ್ದಿದೆ, ಭವಿಷ್ಯ ಗರ್ಭಕೋಶಕ್ಕೂ ಬಲವಾದ ಹೊಡೆತ ಬಿದ್ದಿದೆ. ಆ ರತ್ನನ ಬಗ್ಗೆ ನನಗೆ ಡಿಟೇಲ್ಸ್ ಅನ್ನು ಕೊಡಿ.
ಮತ್ತು ಅವಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇಲ್ಲ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ. ನಾವೀಗ ಅವಳಿಗೆ ಕಂಡು ಹುಡುಕ್ತಾ ಇದ್ದೀವಿ. ನಿನ್ನ ತಂಗಿ ಅಂತ ಹೇಳಿದ್ಯಲ್ಲ, ಅವಳಿಗೆ ಎಷ್ಟು ಜನ ಮಕ್ಕಳು? ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳು ಆಗಿಲ್ಲ, ಮಕ್ಕಳು ಇಲ್ಲೇ ಇಲ್ಲ. ಸುಳ್ಳು ಹೇಳ್ತಿದ್ದೀರಿ ನೀವು, ಸುಳ್ಳು ಹೇಳ್ತಿದ್ದೀರಿ ನೀವು, ಸುಳ್ಳು ಹೇಳ್ತಿದ್ದೀರಿ ನೀವು. ಅವಳ ಗರ್ಭಕೋಶಕ್ಕೆ ಬಲವಾದ ಹೊಡೆತ ಬಿದ್ದಿದೆ. ಈಗ ಹೇಳಿ, ಅವಳಿಗೆ ಎಷ್ಟು ಜನ ಮಕ್ಕಳು? ದೇವರ ಅಣಗಳು, ಅವಳಿಗೆ ಮಕ್ಕಳಿಲ್ಲ. ಮತ್ತೆ ಸುಳ್ಳು, ಅವಳಿಗೆ ಸಿಜರೇನ್ ಆಗಿದೆ. ಅವಳಿಗೆ ಸಿಜರೇನ್ ಆಗಿದೆ. ಅವಳಿಗೆ ಸಿಜರೇನ್ ಆಗಿದೆ. ಹಾಗಾದ್ರೆ ಅವಳ ಬಗ್ಗೆ ಇದುವರೆಗೆ ನೀವು ಹೇಳಿದ್ದೆಲ್ಲ ಸುಳ್ಳೇನಾ? ನಿಮ್ಗೆ ಅವಳ ಬಗ್ಗೆ ಏನು ಗೊತ್ತಿಲ್ವಾ? ನಿಮ್ಮ ತಂಗಿಗೆ ಒಂದೆರಡು ಮಕ್ಕಳಾಗಿದೆ, ನಿಜ ಅಲ್ವಾ? ಒಂದೆರಡು ಮಕ್ಕಳಾಗಿದೆ. ಪ್ರೀತಿಯಿಂದ ಪ್ರೀತಿಯಿಂದ.